ಪಾವಗಡ ಮೀಸಲು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಕರ್ನಾಟಕ ರಾಜ್ಯ ಸಮ್ಮಿಶ್ರ ಸರ್ಕಾರದ ಮೊದಲ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಶಾಖಾ ಮಂತ್ರಿಯಾದ ವೆಂಕಟರಮಣಪ್ಪನವರು ತಾಲೂಕಿನ ಜನತೆಗೆ ಅಭಿನಂದನೆಯನ್ನ ಸಲ್ಲಿಸಲು ಕ್ಷೇತ್ರಕ್ಕೆ ಬಂದಾಗ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಅಭೂತಪೂರ್ವಕವಾಗಿ ಸ್ವಾಗತಿಸಿದರು. ನಂತರ ತೆರೆದ ವಾಹನದಲ್ಲಿ ಪಾವಗಡ ಪಟ್ಟಣದಲ್ಲಿ ಮೆರವಣಿಗೆಯ ಮೂಲಕ ಎಸ್ಎಸ್ಕೆ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ನಿಮ್ಮ ಆಶೀರ್ವಾದದಿಂದ ಗೆದ್ದಿದ್ದೇನೆ, ನಾನು ಜನಸೇವೆ ಮಾಡಲು ಸದಾ ಸಿದ್ಧನಾಗಿರ್ತೇನೆ ಅಂತ ಭರವಸೆ ನೀಡಿದರು. ಕರ್ನಾಟಕ ರಾಜ್ಯದಲ್ಲಿ ನಾನು ಒಂದು ಮಂತ್ರಿಗಳಿಗೆ ಕೊಡುವಂತ ಮಾತ್ರ ಬಂದಿದ್ದೀನಿ ಅಂತ. ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ, ಪರಮೇಶ್ವರ ಡಿಕೆ ಶಿವಕುಮಾರ್ ಸಿಕ್ಕಿದ್ರು, ಅದು ಮಾತ್ರ ಒಂದು ಅವಕಾಶ ಮಾಡಿ ಅಂತ ಹೇಳಿ ಅದು ನನ್ನ ಅಭಿವೃದ್ಧಿ ಇದ್ರೆ ಬರುತ್ತೆ ಬಿಡು, ನಾನು ಅಭಿವೃದ್ಧಿಯಿಂದ ಗೆದ್ದಿದ್ದೀನಿ, ದೇವರ ಆಶೀರ್ವಾದದಿಂದ ಗೆದ್ದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡನೇ ಬಾರಿಗೆ ಮಂತ್ರಿ ಆಗಿದ್ದಾರೆ. ಎಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಇವತ್ತು ಎರಡನೇ ಬಾರಿಗೆ ನಾನು ಮಂತ್ರಿ ಆಗಿದ್ದೆ. ಇವತ್ತು ನಾನು ಸದಾ ಕಾಲ ನನ್ನ ಜನಸೇವೆ ಜನಾರ್ದನ ಸೇವೆ ಅಂತಕ್ಕಂತ ಒಂದನ್ನು ನಂಬಿಕೊಂಡಿರ್ತಕ್ಕಂಥದ್ದು ನಮ್ಮ ತಂದೆ ತಾಯಿಗಳ ಮಗನಾಗಿ ಹುಟ್ಟಿರೋದ್ರಿಂದ ಇವತ್ತು ಜನಸೇವೆ ಮಾಡಲಿ, ಜನಾರ್ದನ ಸೇವೆ ಮಾಡಲಿ.